ಇನ್ನು ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ಹಣವನ್ನು ವೆಚ್ಚ ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಾರ್ವಜನಿಕರಿಗೂ ಮತ್ತು ಗ್ರಾಮಸ್ಥರಿಗೂ ಶೌಚಾಲಯಗಳನ್ನು ನಿರ್ಮಾಣ ಮಾಡುತ್ತದೆ. ಆದರೆ ವಿಜಯಪುರ ಜಿಲ್ಲೆಯ ದೇವಿಹಾಳ ತಾಲೂಕಿನ ಹರಿಂದ್ರಾಳ ಗ್ರಾಮದ ಜನರ ಪರಿಸ್ಥಿತಿ ಅದ್ಯಾರು ಕೇಳೋರು ಗೊತ್ತಿಲ್ಲ. ಆಯ್ತಾ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಗ್ರಾಮಸ್ಥರಿಗೆ ಮತ್ತು ಕುಟುಂಬದವರಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ನಿರ್ಮಾಣ ಮಾಡಿರುವ ಶೌಚಾಲಯಗಳು ಈಗ ಬೇಕೋ ಎನ್ನುತ್ತಿವೆ. ಇನ್ನು ಹೀಗೆ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲದೆ ಇರುವಂತಹ ಶೌಚಾಲಯಗಳನ್ನ ನೋಡಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಇದರ ಬಗ್ಗೆ ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಕೇಳಿದ್ರೆ ಅವರು ಸಬೂಬು ಉತ್ತರ ನೀಡುತ್ತಾರೆ. ಹಲೋ, ಅದೇ ಹರಿಂದ್ರಾಳ ಗ್ರಾಮದಲ್ಲಿ ಶೌಚಾಲಯ ಏನೋ ಸಮಸ್ಯೆ ಆಗಿದೆ ಅಂತಲ್ಲ ಮೇಡಮ್, ಏನದು? ಅದೇನೋ ಕಟ್ಟಿಸಿದಾರಂತೆ, ಅದು ಜನಗಳಿಗೆ ಇನ್ನೂ ಉಪಯೋಗ ಬಂದಿಲ್ಲ ಅಂತ ಏನೋ ಆರೋಪ ಮಾಡಿ. ಅದು ಮುಂಚೆನೆ ಆಗಿದ್ರಿ, ಗ್ರೂಪ್ ಶೌಚಾಲಯ ಯೂಸ್ ಮಾಡೋರು ಜನರೇಟ್ ಯೂಸ್ ಮಾಡ್ಬೇಕಲ್ರಿ. ಅಲ್ಲ, ಅದ ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ ಅದಕ್ಕೆ? ಈಗ ನಾ ಬರೋಕ್ಕಿಂತ ಬಿಫೋರ್ ಆಗಿತ್ರಿ, ಅವೆಲ್ಲ ಹ್ಯಾಂಡೆಡ್ ಓವರ್ ಮಾಡ್ಕೊಂಡ್ರಿ ಅವರೆಲ್ಲ ಅವ್ರಿಗೆ. ಓಕೆ, ಅದೇ ಅಲ್ಲ ಅಂದ್ರೆ ಅಲ್ಲಿ ಗ್ರಾಮಸ್ಥರು ಈಗ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ, ಅಲ್ಲಿ ಏನು ವ್ಯವಸ್ಥೆ ಇಲ್ಲ, ಮುಳ್ಳು ಕಂಟಿ ಎಲ್ಲ ಬೆಳೆದ್ಬಿಟ್ಟಿದೆ ಅಲ್ಲಿ ಅಂತ ಏನೋ. ಅಲ್ಲಿನ ಮುಳ್ಳೇನಿಲ್ಲ ಪಬ್ಲಿಕ್, ಅದನ್ನ ಮನ್ಸ್ ಮಾಡ್ಬೇಕ್ರಿ, ಅವರೇ ಹೋಗ್ಬೇಕಲ್ರಿ ಟಾಯ್ಲೆಟ್. ಅಲ್ಲಲ್ಲ ಅಲ್ಲಲ್ಲ, ಆ ರೀತಿಗೆ ನಾನು ಕೇಳ್ತಾ ಇಲ್ಲ ನಿಮ್ಗೆ. ಅಂದ್ರೆ ಅಲ್ಲಿ ಮುಳ್ಳು ಕಂಟಿ ಎಲ್ಲ ಬೆಳೆದಿದೆ, ಮೂಲಭೂತ ಸೌಕರ್ಯ ಏನಿಲ್ಲ, ಸುಮ್ನೆ ಕಟ್ಟಿಸ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ನನ್ನ ಹೋಗಿಲ್ಲಂತ ಆಗಿಲ್ರಿ, ನನ್ ಮುಂಚೆ ಆಗಿತ್ರಿ. ಓಕೆ, ಅದೇನ್ರಿ, ನಾ ಈ ಸದ್ಯಕ್ಕಂತ ಅವ್ರು ಯುಟಿಲೈಸ್ ಮಾಡ್ತೀನಿ ಅಂದ್ರೆ ನಾ ಇನ್ನು ಏನ್ ಸಮಸ್ಯೆ ಇದ್ರೆ ಅವ್ರೇನ್ ನಪ್ತಾ ಇದ್ರು ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ 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 ಮೇಡಮ್, ಯೂಸ್ ಮಾಡ್ಬೇಕು ಅನ್ನೋದೇ ನಮ್ದು ಉದ್ದೇಶ. ಓಕೆ ಓಕೆ ಮೇಡಮ್, ಅಂದ್ರೆ ಅಲ್ಲಿ ಏನಾನ ಈಗ ಇನ್ನು ಮುಳ್ಳು ಕಂಟಿ ಏನಾನ ಇದ್ರು ಅದನ್ನ ಏನಿದೆ ಕ್ಲಿಯರ್ ಮಾಡಿ ಕೊಡ್ತೀರಾ? ಕ್ಲಿಯರ್ ಮಾಡ್ಕೊಡೋ ಅಂತಾರ, ಅದು ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಸಮಸ್ಯೆಗೆ ಬ್ರೇಕ್ ಹಾಕಬೇಕಾಗಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.